ಎಲ್ಲಾ ಭರವಸೆಗಳು ಚುನಾವಣಾ ಜುಮ್ಲಾ ಆಗ್ತಾ ಇರುವಂತಹ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ನಕಲಿಗಳ ಹಾಗೂ ವಂಚಕರ ಕಾಟ ವಿಪರೀತ ಆಗ್ಬಿಟ್ಟಿದೆ. ಯಾರೋ ಒಬ್ಬ ವಂಚಕ ನಾನು ಪ್ರಧಾನ ಕಚೇರಿಯ ಹಿರಿಯ ಅಧಿಕಾರಿ ಅಂತ ಬಂದು ಇಡೀ ರಾಜ್ಯ ಸರ್ಕಾರವನ್ನೇ ವಂಚಿಸ್ತಾನೆ. ಇನ್ನೊಬ್ಬ ವಂಚಕ ನಾನು UP CM ಆಪ್ತ ಅಂತ ಜನರನ್ನ ಲೂಟಿ ಮಾಡ್ತಾನೆ. ಅದು ಎಷ್ಟೋ ಮಂದಿ ಚುನಾವಣೆಗೆ ಟಿಕೆಟ್ ಕೊಡಿಸ್ತೇವೆ ಅಂತ ಕೋಟಿ ಕೋಟಿ ವಂಚಿಸಿದ್ದು ಬೆಳಕಿಗೆ ಬಂತು. ಹೀಗೆ ವೈವಿಧ್ಯಮಯ ರೀತಿಗಳಲ್ಲಿ, ವಿಧಾನಗಳಲ್ಲಿ, ಶೈಲಿಗಳಲ್ಲಿ ಜನರನ್ನ ವಂಚಿಸುವವರ ಸಂಖ್ಯೆ ಇತ್ತೀಚೆಗೆ ತೀರಾ ಹೆಚ್ಚಾಗ್ಬಿಟ್ಟಿದೆ. ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಉದ್ಯಮದಲ್ಲಿ, ಕೊನೆಗೆ ನೋಡಿದ್ರೆ ಯೂಟ್ಯೂಬ್ನಲ್ಲೂ ಈ ವಂಚಕರ ಪಡೆಯೇ ಇದೆ. ಒಂದು ಕಡೆ ಸರ್ಕಾರದ ನೀತಿಗಳಿಂದಾಗಿ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ಹೆಣಗಾಡ್ತಾ, ಉದ್ಯೋಗ ಇಲ್ಲದೆ ಹೇಗಾದರೂ ಮಾಡಿ ಹಣ ಸಂಪಾದಿಸಲು ಸುಲಭದ ದಾರಿಯನ್ನು ಹುಡುಕಬೇಕು ಅನ್ನುವಂಥ ಹತಾಶೆಗೆ ಒಳಗಾಗಿರುವಂತಹ ಈ ದೇಶದ ಲಕ್ಷಾಂತರ ಯುವಕರು, ವಿದ್ಯಾರ್ಥಿಗಳು. ಇನ್ನೊಂದು ಕಡೆ ಇಂಥವರನ್ನೇ ಟಾರ್ಗೆಟ್ ಮಾಡಿ ಮರಳು ಮಾಡುವ, ಅವರನ್ನು ಬಳಸ್ಕೊಂಡು ತಾವು ಹಣ ಮಾಡುವಂಥ ವೈಟ್ ಕಾಲರ್ ಚಾಲಾಕಿಗಳು, ಇಂಥ ಅನೇಕ ಚಾಲಾಕಿಗಳು ಇವತ್ತು ಮೋಟಿವೇಶನಲ್ ಸ್ಪೀಕರ್ ಅನ್ನುವಂಥ ಅತ್ಯಾಕರ್ಷಕ ಅವತಾರದಲ್ಲೂ ಇದ್ದಾರೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಅಂತ ಅಂದರೆ ವಿವೇಕ್ ಬಿಂದ್ರಾ ಅನ್ನುವಂಥ ವ್ಯಕ್ತಿ. ಈ ವಿವೇಕ್ ಬಿಂದ್ರಾ ಹಣ ಮಾಡೋದಕ್ಕೆ ಅನುಕೂಲವಾಗುವ, ಲಕ್ಷಾಂತರ ಗಳಿಸಲು ನೆರವಾಗುವಂಥ ಕೋರ್ಸ್ ತನ್ನದು ಅಂತ ಹೇಳಿ ಸಾವಿರಾರು ಯುವಕರಿಂದ ಕೋಟ್ಯಾಂತರ ಹಣವನ್ನು ಪಡೆದು ವಂಚಿಸಿರೋದು ಈಗ ಬಯಲಾಗಿದೆ. ಹಾಗೆ ಈತನ ಹಗರಣವನ್ನು ಬಯಲಿಗೆ ಎಳೆದಿದ್ದು ಇನ್ನೊಬ್ಬ ಮೋಟಿವೇಶನಲ್ ಸ್ಪೀಕರ್ ಹಾಗೂ ಯೂಟ್ಯೂಬರ್ ಸಂದೀಪ್ ಮಹೇಶ್ವರಿ. ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ಮೊದಲು ಸಂದೀಪ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಯೊಬ್ಬ ವಿವೇಕ್ ಬಿಂದ್ರಾನ ಹೆಸರನ್ನು ಹೇಳದೇನೆ ಆತ ವಿದ್ಯಾರ್ಥಿಗಳಿಗೆ ವಂಚನೆ ಮಾಡ್ತಿದ್ದಾನೆ ಅಂತ ದೂರ್ತಾನೆ. ಆತನ ದೂರಿನ ವಿವರ ಗಮನಿಸಿದಂಥ ಹಲವರು ಅದು ವಿವೇಕ್ ಬಿಂದ್ರಾನೇ ಆಗಿರಬೇಕು ಅಂತ ಟ್ಯಾಗ್ ಮಾಡ್ತಾರೆ. ಅದರ ಬೆನ್ನಿಗೆ ಇನ್ನೊಂದು ವಿಡಿಯೋದಲ್ಲಿ ಸಂದೀಪ್ ಮಹೇಶ್ವರಿ ನೇರವಾಗಿಯೇ ವಿವೇಕ್ ಬಿಂದ್ರಾನ ಹೆಸರನ್ನ ಹೇಳಿ ಆತನ ಕೋರ್ಸ್ ಹಿಂದಿನ ವಂಚನೆಯ ಮುಖವನ್ನ ಬಯಲಿಗೆಳಿತಾರೆ. ಇದಾದ ಬಳಿಕ ಇಬ್ಬರ ನಡುವೆ ಸಿಕ್ಕಾಪಟ್ಟೆ ಕಚ್ಚಾಟ ನಡೆಯುತ್ತೆ. ಒಬ್ಬರ ಮೇಲೊಬ್ಬರು ಎಗರಾಡಿಕೊಳ್ತಾರೆ. ಆದರೆ ಅಂತಿಮವಾಗಿ ಬಿಂದ್ರಾ ಎನ್ನುವ ದೊಡ್ಡ ಮನುಷ್ಯನ ಅಸಲಿ ಎತ್ತು ಇಲ್ಲಿ ಬಯಲಾಗುತ್ತೆ. ಹೇಗಾತ ಲಕ್ಷಾಂತರ ಮಕ್ಕಳಿಂದ ಫೀಸ್ ಹೆಸರಲ್ಲಿ ಹಣ ಪಡೆದು ವಂಚನೆ ಮಾಡಿದ್ದಾನೆ, ತಾನು ಮಾತ್ರ ಕೋಟಿ ಕೋಟಿ ಎಣಿಸ್ಕೊಂಡಿದ್ದಾನೆ ಅನ್ನುವಂಥ ಭಯಂಕರ ಸತ್ಯ ಗೊತ್ತಾಗುತ್ತೆ. ಆತನ ಮಾತನ್ನು ನಂಬಿ ನಾಟಕಕ್ಕೆ ಮರಳಾಗಿ ಹಣ ಕಳೆದುಕೊಂಡವರು ಕೈ ಕೈ ಹಿಸುಕಿಕೊಳ್ಳೋ ಹಾಗಾಗಿದೆ. ಸೋಷಲ್ ಮೀಡಿಯಾದಲ್ಲಿ ಸಂದೀಪ್ ಮಹೇಶ್ವರಿ ಮತ್ತು ವಿವೇಕ್ ಬಿಂದ್ರಾ ನಡುವೆ ನಡೆದಂಥ ಈ ಒಂದು ಕಚ್ಚಾಟ ದೇಶದ ಲಕ್ಷಾಂತರ ಯುವಕರು ವಂಚನೆಗೊಳಗಾಗಿರೋದಕ್ಕೆ ಸಂಬಂಧಿಸಿದ್ದು ಅನ್ನೋದಕ್ಕಾಗಿ ನಾವೀಗ ಇದನ್ನು ಹೇಳ್ತಾ ಇದ್ದೀವಿ. ಇದು ಒಬ್ಬ ವ್ಯಕ್ತಿಯ ವಂಚಕತನವನ್ನು ಬಯಲು ಮಾಡೋದ್ರ ಕುರಿತದ್ದು ಮಾತ್ರ ಅಲ್ಲ, ಬದಲಾಗಿ ನಮ್ಮ ಇಡೀ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ನಿರುದ್ಯೋಗಿ ಯುವಕರಲ್ಲಿ ಮಹತ್ವಾಕಾಂಕ್ಷಿ ಜೀವನ ಶೈಲಿಯ ಹುಚ್ಚನ್ನು ಹಿಡಿಸಿ ಭ್ರಮೆಗಳನ್ನು ತುಂಬಿ ಅವರ ಜೇಬಿಗೆ ಕನ್ನು ಹಾಕಿದ್ರ ಕುರಿತದ್ದು. ಸಂದೀಪ್ ಮಹೇಶ್ವರಿ ಮತ್ತು ವಿವೇಕ್ ಬಿಂದ್ರಾ ನಡುವಿನ ಈ ಫೈಟ್, ಈ ಕಚ್ಚಾಟದಲ್ಲಿ ಮತ್ತೊಬ್ಬರಲ್ಲಿ ದುಡ್ಡಿನ ಆಸೆಯನ್ನು ಹುಟ್ಟಿಸಿ ಅವರನ್ನು ಮೂರ್ಖರನ್ನಾಗಿ ಮಾಡಿ ತಾನು ಕೋಟಿ ಕೋಟಿ ಗಳಿಸಿದ ವಂಚಕ ಬಯಲಿಗೆ ಬಂದು ನಿಂತಿದ್ದಾನೆ. ಏನಿದೆ ಹಗರಣ? ಯಾರಿದ್ದಾರೆ ಇದರಲ್ಲಿ? ಯಾರೀ ಸಂದೀಪ್ ಮಹೇಶ್ವರಿ ಮತ್ತು ವಿವೇಕ್ ಬಿಂದ್ರಾ? ಯಾಕೆ ಈ ಕಚ್ಚಾಟ ಶುರುವಾಯಿತು? ಹೇಗೆ ಈ ವಿಚಾರ ಬಯಲಿಗೆ ಬಂತು? ಸಂದೀಪ್ ಮಹೇಶ್ವರಿ ಒಬ್ಬ ಯೂಟ್ಯೂಬರ್, ದೇಶದ ಟಾಪ್ ಮೋಟಿವೇಶನಲ್ ಸ್ಪೀಕರ್, ವಿದ್ಯಾರ್ಥಿಗಳಂತೂ ಅವರ ಬಹುದೊಡ್ಡ ಅಭಿಮಾನಿಗಳು. ಇನ್ನು ವಿವೇಕ್ ಬಿಂದ್ರಾ ವಿಶ್ವದಲ್ಲೇ ದೊಡ್ಡ ಬಿಸ್ನೆಸ್ ಯೂಟ್ಯೂಬರ್ ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿ. ದೊಡ್ಡ ದೊಡ್ಡ ಕಂಪನಿಗಳು ಹೇಗೆ ಯಶಸ್ಸಿನತ್ತ ಹೋಗಬೇಕು ಅಂತ ಗೈಡ್ ಮಾಡೋನು ನಾನು ಅಂತ ಹೇಳ್ಕೊಳ್ಳುವವನು. ಬಿಸ್ನೆಸ್ ರಹಸ್ಯಗಳೆಲ್ಲ ಗೊತ್ತಿರುವಂಥ ವ್ಯಕ್ತಿ ನಾನು ಅಂತ ಹೇಳ್ಕೊಳ್ತಾನೆ ಈತ. ವಿದ್ಯಾರ್ಥಿಗಳು 40-5,000 ರೂಪಾಯಿ ಕೊಟ್ಟರೆ ಹೇಗವರು ಪ್ರತಿ ತಿಂಗಳು ಲಕ್ಷ ಲಕ್ಷ ಗಳಿಸಬಹುದು ಅಂತ ಹೇಳ್ಕೊಡ್ತೀನಿ ಅಂತಾನೆ ಈ ವಿವೇಕ್ ಬಿಂದ್ರಾ. ಕೆಲ ದಿನಗಳ ಹಿಂದಿನವರೆಗೂ ಎಲ್ಲವೂ ಸರಿಯಾಗಿಯೇ ಸಾಗಿತ್ತು. ಸಂದೀಪ್ ಮಹೇಶ್ವರಿ ಮೋಟಿವೇಟ್ ಮಾಡ್ತಾ ಇದ್ರು, ವಿವೇಕ್ ಬಿಂದ್ರಾ ತನ್ನ ಐಡಿಯಾ ಸೇಲ್ ಮಾಡಿ ಕೋಟಿ ಕೋಟಿ ಹಣ ಗಳಿಸ್ತಾ ಇದ್ದ. ವಾಸ್ತವವಾಗಿ ಸಂದೀಪ್ ಮಹೇಶ್ವರಿಯ ಮೋಟಿವೇಶನಲ್ ಶೋನಲ್ಲಿ ಸ್ವತಃ ಭಾಗವಹಿಸಿ ಜನರಿಗೆ ಹೇಳೋ ಮಟ್ಟಿಗೆ ಬಿಂದ್ರಾ ಆಪ್ತನಾಗಿದ್ದ. ಆದರೆ ಇತ್ತೀಚೆಗೆ ಬಿಂದ್ರಾ 50,000 ಕೋರ್ಸನ್ನು ಮಾರುವಂಥ ಒಂದು ಸ್ಕೀಮ್ ಹಿಂದಿನ ಅಸಲಿ ಎತ್ತು ಏನು ಅನ್ನೋದನ್ನು ಕೆಲ ವಿದ್ಯಾರ್ಥಿಗಳು ಸಂದೀಪ್ ಮಹೇಶ್ವರಿ ಬಳಿ ಹೇಳಿದರು. ಬಿಂದ್ರಾ ಸ್ಕೀಮ್ ಹೇಗಿತ್ತು ಅಂದರೆ, ಹಣ ಮಾಡಬೇಕು ಅಂತಂದರೆ ಆತನ ಕೋರ್ಸನ್ನು ಸ್ವತಃ 50,000 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ಆಮೇಲೆ ಆ ವಿದ್ಯಾರ್ಥಿಗಳು ಅದೇ ಕೋರ್ಸನ್ನು ಬೇರೆ ಬೇರೆಯವರಿಗೆ ಮಾರಬೇಕಿತ್ತು. ಇಲ್ಲಿ ಸರಳವಾಗಿ ಹೇಳಬೇಕಂದ್ರೆ ಅದೊಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಥವಾ ಪಿರಮಿಡ್ ಸ್ಕೀಮ್ ಆಗಿತ್ತು. ಅದು ಮಾತ್ರ ಅಲ್ಲದೆ ಇದು ಸರ್ಕಾರ ನಿಷೇಧ ಮಾಡಿರುವ ಮಾದರಿಯ ಸ್ಕೀಮ್ ಆಗಿತ್ತು. ಸಾವಿರಾರು ಮಕ್ಕಳು ಆತನ ಕೋರ್ಸ್ ಮಾರುವ ಇದೇ ಕೆಲಸದಲ್ಲಿ ತೊಡಗಿದ್ರು. ಮೊದಲ ಕಾರ್ಯಕ್ರಮದಲ್ಲಿ ಸಂದೀಪ್ ಮಹೇಶ್ವರಿ ಎಲ್ಲೂ ಯಾರ ಹೆಸರನ್ನು ತೆಗೆದುಕೊಳ್ಳದಿದ್ರು
ಬಿಗ್ ಯೂಟ್ಯೂಬರ್ ಯಾರು ಅನ್ನೋದನ್ನ ಜಾಣರು ಅರ್ಥ ಮಾಡ್ಕೊಂಡಿದ್ರು ಮತ್ತು ವಿವೇಕ್ ಬಿಂದ್ರಾಗೆ ಟ್ಯಾಗ್ ಮಾಡತೊಡಗಿದ್ರು. ಬಿಂದ್ರಾ ಇದನ್ನ ಬಗೆಹರಿಸಿಕೊಳ್ಳಲು ಸಂದೀಪನ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸಿದ, ಕೆಲವರನ್ನ ಅವರ ಬಳಿಯೂ ಕಳಿಸಿದ. ಸಂದೀಪ್ ಮಹೇಶ್ವರಿ ಹೇಳ್ಕೊಂಡಿರುವ ಹಾಗೆ ಅವರಿಗೆ ಬೆದರಿಕೆ ಕೂಡ ಬಂದಿತ್ತು ಮತ್ತು ಈ ಧಮಕಿಯ ಕಾರಣದಿಂದಾಗಿಯೇ ವಿವೇಕ್ ಬಿಂದ್ರಾ ಹಗರಣವನ್ನ ಬಯಲು ಮಾಡೋದಕ್ಕೆ ಸಂದೀಪ್ ಮಹೇಶ್ವರಿ ಮುಂದಾಗ್ಬಿಟ್ರು. ನೇರವಾಗಿ ಬಿಂದ್ರಾ ಹೆಸರನ್ನೇ ತೆಗೆದುಕೊಂಡ್ರು ಮತ್ತು 100,000ಕ್ಕೂ ಹೆಚ್ಚು ಮಕ್ಕಳಿಂದ ತೆಗೆದುಕೊಂಡಂತ 500 ಕೋಟಿಯಷ್ಟು ಹಣವನ್ನ ಅವರಿಗೆ ಹಿಂತಿರುಗಿಸುವಂತೆ ಒತ್ತಾಯ ಮಾಡಿದ್ರು. ಇದಾದ ಬಳಿಕ ವಿವೇಕ್ ಬಿಂದ್ರಾ ಕೂಡ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿ ತನ್ನ ಅಕೌಂಟ್ ಜಾಗತಿಕ ಮಟ್ಟದ ಕಂಪನಿಯೊಂದರಿಂದ ಆಡಿಟ್ ಆಗೋದ್ರ ಬಗ್ಗೆ ಹೇಳ್ಕೊಂಡ. ಸಂದೀಪ್ ಮಹೇಶ್ವರಿ ಕುಸಿತಾ ಇರುವಂತಹ ತನ್ನ ಯೂಟ್ಯೂಬ್ ವ್ಯೂಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಇದನ್ನೆಲ್ಲ ಮಾಡ್ತಾ ಇರೋದಾಗಿಯೂ ಬಿಂದ್ರಾ ಆರೋಪ ಮಾಡ್ದ. ಆರೋಪಗಳಿಗೆ ಬಿಂದ್ರಾ ಉತ್ತರಿಸುವ ಮಾತು ದೂರನೇ ಉಳಿತು, ಬದಲಾಗಿ ಕೂತು ಮಾತಾಡಿ ಬಗೆಹರಿಸಿಕೊಳ್ಳೋಣ ಅನ್ನೋದು ಬಿಂದ್ರಾ ಒತ್ತಾಯ ಆಗಿತ್ತು. ಅಂತಿಮವಾಗಿ ಸ್ಟಾಪ್ ವಿವೇಕ್ ಬಿಂದ್ರಾ ಅನ್ನುವಂಥ ಹ್ಯಾಶ್ ಟ್ಯಾಗ್ ಜೊತೆ ಬಿಂದ್ರಾ ಮೇಲೆ ಸಂದೀಪ್ ಮಹೇಶ್ವರಿ ಮುಗಿಬಿದ್ರು. ಬಿಂದ್ರಾ ಬಗ್ಗೆ ಸರ್ಕಾರಕ್ಕೆ ದೂರುವಂತೆ ಸಂದೀಪ್ ಮಹೇಶ್ವರಿ ತನ್ನ ವೀಕ್ಷಕರಿಗೆ ಹೇಳಿದ್ರು. ಆತನನ್ನ ತಡೆಯಿರಿ, ಇಲ್ಲಾಂದ್ರೆ ಆತ ದೇಶ ಬಿಟ್ಟು ಹೋಗಲೂಬಹುದು ಅಂತ ಹೇಳಿದ್ರು. ಮೊನ್ನೆವರೆಗೂ ತನ್ನ ಶೋನ ಅತಿಥಿಯಾಗಿದ್ದವನ ವಿರುದ್ಧ ಅವರು ಕಾನೂನು ಕ್ರಮಕ್ಕೆ ಒತ್ತಾಯ ಮಾಡಿದ್ರು. ಈ ವಿವೇಕ್ ಬಿಂದ್ರಾ ಮಾಡಿರೋದು ಎಷ್ಟು ದೊಡ್ಡ ಅಕ್ರಮ, ಇದನ್ನ ಮಹೇಶ್ವರ್ ಪೇರಿ ಅನ್ನೋರು ಬಯಲು ಮಾಡಿದ್ದಾರೆ. ಮಹೇಶ್ವರ್ ಪೇರಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಹೆಸರುಳ್ಳವರು, ಶೈಕ್ಷಣಿಕ ಕೋರ್ಸ್ಗಳ ಬಗ್ಗೆ ಬಹಳ ತಿಳ್ಕೊಂಡವರು, ಆದರೆ ಅವರು ಯೂಟ್ಯೂಬರ್ ಅಲ್ಲ. ಅವರು ಕೆರಿಯರ್ 360 ಸಂಸ್ಥೆಯ ಸಂಸ್ಥಾಪಕ ಮತ್ತು ಅಧ್ಯಕ್ಷ. ವಿವೇಕ್ ಬಿಂದ್ರಾ ವಿಚಾರವಾಗಿ ಪೇರಿ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಮುಖ್ಯವಾಗಿ ಆ ವ್ಯಕ್ತಿ ಕಡೆ ಪೇರಿ ಗಮನ ಹೋದದ್ದೇ 10 ದಿನದಲ್ಲಿ MBA ಎಂಬ ಆತನ ಒಂದು ಕೋರ್ಸ್ ಕಾರಣದಿಂದಾಗಿ. ಮೋಟಿವೇಶನಲ್ ಸ್ಪೀಕರ್ ಆಗಿ ರಾಷ್ಟ್ರೀಯತೆಯ ಬಗ್ಗೆ ಸುಲಭವಾಗಿ ಹಣ ಮಾಡೋದು ಹೇಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಹೇಳಬಹುದು, ಆದರೆ ಹೇಗೆ 10 ದಿನಗಳಲ್ಲಿ ಯುವಕರಿಗೆ MBA ಕಲಿಸ್ತಾರೆ, ಏನು ಆ ಬಿಸ್ನೆಸ್ನ ವಿವರ ಅನ್ನೋದು ಪೇರಿ ಅನುಮಾನ ಆಗಿತ್ತು. ಮೊದಲನೇದಾಗಿ 10 ದಿನದ MBA ಕೋರ್ಸ್ ಅಂದರೆ ಅದೇನು ತಮಾಷೆ ಮಾತಾ? ನಾಳೆ ಇನ್ನಾರು 10 ಗಂಟೆಗಳ MBA ಶುರು ಮಾಡಿದರೂ ಅಚ್ಚರಿ ಇಲ್ಲ, ಅದು ಹೇಗೆ ಸಾಧ್ಯ? ಯಾವುದೇ ಡಿಗ್ರಿ ಪಡೆಯೋದಕ್ಕೆ UGC ಅನುಮೋದಿತ ಕಾಲೇಜ್ಗಳಲ್ಲಿ ಓದಬೇಕು. ಡಿಗ್ರಿ ಸರ್ಟಿಫಿಕೇಟ್ ಸಿಗೋದು ಆ ಕಾಲೇಜು ಯಾವ VV ಅಡಿಯಲ್ಲಿ ಬರುತ್ತದೆಯೋ ಆ VVಯಿಂದ, ಕಾಲೇಜ್ನಿಂದ ಅಲ್ಲ. ಹಾಗೆ VV ಕೊಡಬೇಕಾಗಿದ್ದಂಥ ಡಿಗ್ರಿ ಸರ್ಟಿಫಿಕೇಟನ್ನು ಯಾರೋ ಹೇಗೆ ಕೊಡೋದಕ್ಕೆ ಸಾಧ್ಯ? ಭಾರತದಲ್ಲಿ MBA 2 ವರ್ಷದ ಕೋರ್ಸು, ಓದಿ ಕಲಿಯಬೇಕಾದ ಅಂಥದ್ದನ್ನು 10 ದಿನದಲ್ಲಿ ಯಾರೋ ಕೊಡ್ತಾರೆ ಅನ್ನೋದೇ ಅಕ್ರಮ ಅಂತ ಹೇಳ್ತಾರೆ ಪೇರಿ. ಇನ್ನು ಎರಡನೇದಾಗಿ MBA ಡಿಗ್ರಿ ಕೊಡೋಕ್ಕೆ ಬಿಂದ್ರಾ ಯಾರು ಅನ್ನೋದು ಪೇರಿಯವರ ಮತ್ತೊಂದು ಪ್ರಶ್ನೆ. ಬಿಂದ್ರಾ ಶ್ರೀಲಂಕಾದ ಮುಕ್ತ VVಯೊಂದರಿಂದ ಫಿಲಾಸಫಿಯಲ್ಲಿ ಡಾಕ್ಟರೇಟ್ ಮಾಡಿರುವಂಥ ವ್ಯಕ್ತಿ. ಆ ಯೂನಿವರ್ಸಿಟಿಯ ವೆಬ್ಸೈಟ್ ಓಪನ್ನೇ ಆಗೋದಿಲ್ಲ, ಆದರೆ ಜನ ಮಾತ್ರ ಈ ವಿವೇಕ್ ಬಿಂದ್ರಾ ಹೆಸರಿನ ಜೊತೆಗಿರುವಂಥ ಆ ಡಾಕ್ಟರ್ ಅನ್ನೋದನ್ನು ನೋಡಿ ಮರಳಾಗ್ಬಿಟ್ಟಿದ್ದಾರೆ. ಮೂರನೇದಾಗಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕನ್ಸಲ್ಟೆಂಟ್ ಅನ್ನೋದು ಬಿಂದ್ರಾನ ಮತ್ತೊಂದು ಕೋರ್ಸ್. ಅದನ್ನು ಮಾಡಿಕೊಂಡ್ರೆ ತಿಂಗಳಿಗೆ 100,000ದಿಂದ 20,000ವರೆಗೆ ಗಳಿಸಬಹುದು ಅಂತ ಆತ ಹೇಳ್ಕೊಳ್ತಾನೆ. ಹಾಗಾದರೆ ಬಿಂದ್ರಾ ಬಿಸ್ನೆಸ್ ಸ್ಕೂಲ್ ಇಲ್ಲಿರುವಾಗ ಈ ದೇಶದಲ್ಲಿ IIMಗಳಂತಹ ಉನ್ನತ ಬಿಸ್ನೆಸ್ ಸ್ಕೂಲ್ ಯಾಕೆ ಬೇಕು ಎಂಬ ಪ್ರಶ್ನೆಯನ್ನು ಕೂಡ ಪೇರಿ ಎತ್ತುತ್ತಾರೆ. ಸಂದೀಪ್ ಮಹೇಶ್ವರಿ ಶೋ ಬಯಲು ಮಾಡಿದ ಪ್ರಕಾರ 50,000 ಕೊಟ್ಟ ಬಳಿಕ ಯಾವ ವಿದ್ಯಾರ್ಥಿಯು ದೊಡ್ಡ ಬಿಸ್ನೆಸ್ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಬಿಂದ್ರಾ ಕೋರ್ಸನ್ನು ಜನರಿಗೆ ಮಾರಿ ಕಮಿಷನ್ ಪಡೆಯುವಂಥ ಸಣ್ಣ ಸೇಲ್ಸ್ಮ್ಯಾನ್ ಆಗ್ಬೋದು ಅಷ್ಟೆ. ಆದರೆ ಆ ವಿದ್ಯಾರ್ಥಿಗಳು ಕೊಡುವಂಥ ಫೀಸ್ನಿಂದಾಗಿ ಬಿಂದ್ರಾ ಮಾತ್ರ ಭಾರಿ ಹಣ ಮಾಡ್ಕೊಳ್ತಾ ಇದ್ದ. ಒಂದು ಕಡೆ ಫೀಸ್ ಹಣ, ಇನ್ನೊಂದು ಕಡೆ ಕೋರ್ಸ್ ಕಮಿಷನ್, ಎರಡೂ ಬಿಂದ್ರಾಗೆ ಬರ್ತಿತ್ತು. ಇದು ಸ್ಪಷ್ಟವಾಗಿ ಹಗರಣ ಅಂತ ಪೇರಿ ಹೇಳ್ತಾರೆ. ಬಿಂದ್ರಾ ಅಕೌಂಟ್ ಬಗ್ಗೆಯೂ ಪೇರಿ ಹೇಳ್ತಾರೆ. ಬಿಂದ್ರಾ ಕೋರ್ಸ್ನಿಂದಾಗಿ ವಿದ್ಯಾರ್ಥಿಗಳಿಗೆ ಏನು ಸಿಕ್ತೋ ಇಲ್ವೋ, ಆದರೆ ಬಿಂದ್ರಾ ಮಾತ್ರ ಹಣ ಮಾಡ್ತಿದ್ದ. ವಿದ್ಯಾರ್ಥಿಗಳು ಹಣ, ಸಮಯ ಮತ್ತು ಭರವಸೆ ಎಲ್ಲವನ್ನ ಕಳೆದುಕೊಳ್ತಿದ್ದಾಗ ಬಿಂದ್ರಾ ಮಾತ್ರ ಕೋಟಿಗಟ್ಟಲೆ ಎಣಿಸ್ತಾ ಇದ್ದ. ಪೇರಿ ಹೇಳೋ ಪ್ರಕಾರ 2022-23ರಲ್ಲಿ ಬಿಂದ್ರಾ ಗಳಿಸಿದ್ದು 308 ಕೋಟಿ. ಇದರಲ್ಲಿ ಹಿಂತಿರುಗಿಸಿದ ಶುಲ್ಕವೇ 227 ಕೋಟಿ ರೂಪಾಯಿ ಅಂತ ಹೇಳ್ತಾರೆ ಪೇರಿ. ಬಿಂದ್ರಾ ಯಾರನ್ನ ಟಾರ್ಗೆಟ್ ಮಾಡ್ತಾನೆ ಅನ್ನೋದ್ರ ಬಗ್ಗೆಯೂ ಪೇರಿ ಗಮನ ಸೆಳೀತಾರೆ. ಬಿಂದ್ರಾ ಟಾರ್ಗೆಟ್ ಮಾಡೋದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನ ಅಲ್ಲ, ಏನೂ ಗೊತ್ತಿಲ್ಲದ ಮುಂದೇನು ಮಾಡಬೇಕು, ಹೇಗೆ ಬದುಕೋದು ಅಂತ ಚಿಂತೆಯಲ್ಲಿರುವಂಥ ವಿದ್ಯಾರ್ಥಿಗಳು, ಯುವಜನರನ್ನು. ಯಶಸ್ಸು ಗಳಿಸೋಕೆ ಯಾವುದಾದ್ರೂ ಸುಲಭದ ದಾರಿ ಇದೆಯಾ ಅಂತ ನೋಡುವ ಅವರಿಗೆ ಬಿಂದ್ರಾ ಥರದವ್ರು ಸಿಕ್ಕು 10 ದಿನದ MBA ಕೋರ್ಸ್ ಬಗ್ಗೆ ಹೇಳಿದರೆ ಮರಳಾಗದೇ ಇರ್ತಾರ? ತಿಂಗಳಲ್ಲಿ 100,000ದಿಂದ 20,000 ಗಳಿಸಬಹುದು ಅಂತಂದರೆ ಆಸೆ ಹುಟ್ಟದೇ ಇರುತ್ತಾ? ಬಿಂದ್ರಾ ಮಾಡುವಂಥ ಪ್ರಚಾರದಲ್ಲಿ ಕೆಲವು ಪದಗಳೇ ರಿಪೀಟ್ ಆಗೋದನ್ನು ಪೇರಿ ಹೇಳ್ತಾರೆ. MBA, ಲಕ್ಷ, ಕನ್ಸಲ್ಟೆಂಟ್, ಇಂಟರ್ನ್ಯಾಷನಲ್, ಇಂಥ ಪದಗಳನ್ನು ಬಳಸಿ ಸಣ್ಣ ಊರುಗಳ ಯುವಕರನ್ನು ಮರಳು ಮಾಡೋದು ನಡೆಯುತ್ತೆ. ತಿಂಗಳಿಗೆ 20,000 ಗಳಿಸಬಹುದು ಅಂತ ಹೇಳಲಾಗತ್ತೆ,
ಹಾಗಾದ್ರೆ ಬಿಂದ್ರಾ ಬಳಿ 500-600 ಮಂದಿ ಕೆಲಸಕ್ಕಿದ್ದಾರೆ, ಅವರು ಯಾಕೆ ಆ ಕೋರ್ಸ್ ಅನ್ನ ಮಾಡಿ ತಿಂಗಳಿಗೆ 20 ಲಕ್ಷ ಗಳಿಸೋಕೆ ಹೋಗ್ತಾ ಇಲ್ಲ? ಜೊತೆಗಿರೋರಿಗೆ ಇಲ್ಲದ ಮೇಲೆ ಹೊರಗಿನವ್ರಿಗೆ ಹೇಗೆ ಪ್ರಾಮಿಸ್ ಮಾಡೋದಿಕ್ ಸಾಧ್ಯ ಅನ್ನೋದು ಮಹೇಶ್ವರಿ ಪೇರಿ ಎತ್ತುವಂತ ಪ್ರಶ್ನೆ. ಇಲ್ಲಿ ಬರೀ ವಿದ್ಯಾರ್ಥಿಗಳನ್ನ ಮಾತ್ರ ಅಡ್ಡದಾರಿ ಹಚ್ಚಿದಂಗಲ್ಲ, ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆಯೋದಿಕ್ಕೆ ಅವಕಾಶವಾಗಿದೆ ಅಂತ ಹೇಳ್ತಾರೆ ಪೇರಿ. ಈಗ ಬಿಂದ್ರಾ ಮೇಲೆ ಕೇಸ್ ಆಗತ್ತಾ, ತನಿಖೆ ನಡೆಯುತ್ತಾ? ಹೌದು ಅಂತಾರೆ ಮಹೇಶ್ವರ್ ಪೇರಿ. ಆದ್ರೆ ಅದಕ್ಕೂ ಮೊದಲು ಆತನ ವಿರುದ್ಧ ಸಂತ್ರಸ್ತರು ಗ್ರಾಹಕ ಕೋರ್ಟ್ಗೆ ಅಥವಾ ಪೊಲೀಸರಿಗೆ ದೂರನ್ನ ಕೊಡಬೇಕು, FIR ದಾಖಲಾಗಬೇಕು. ಇದರ ವಿರುದ್ಧ ಸಂತ್ರಸ್ತರೇ ಹೋರಾಡಬೇಕು, ಕೇಸ್ ಅನ್ನು ದಾಖಲಿಸಬೇಕು, ಬೇರೆಯವರು ಬೆಂಬಲ ಕೊಡಬಹುದು ಅಂತ ಹೇಳ್ತಾರೆ ಪೇರಿ. ಎಲ್ರಿಗೂ ತಾನು ಜಾಸ್ತಿ ಹಣ ಗಳಿಸೋ ಹಾಗಾಗಬೇಕು, ಏನೋ ಮಾಡಿಬಿಡ್ಬೇಕು ಅಂತ ಇರುತ್ತೆ. ಆದರೆ ಎಲ್ರಿಗೂ ಅದು ಸಾಧ್ಯ ಆಗೋದಿಲ್ಲ, ಹಾಗೆಲ್ಲ ಮಾಡೋದಕ್ಕೆ ಅಡ್ಡದಾರಿಗಳಿಲ್ಲ. ಸುಲಭವಾಗಿ ಏನನ್ನಾದರೂ ಮಾಡಿಬಿಡ್ಬಹುದು ಅಂತ ಯಾರಾದರೂ ಆಸೆ ಹುಟ್ಟಿಸಿದಾಗ ಆಸೆಯಾಗೋದು ನಂಬ ಬಿಡೋದು ಸಹಜ. ಲಕ್ಷ ಲಕ್ಷ ಮಕ್ಕಳಿಗೆ ವಂಚನೆಯಾಗಿದೆ, ಇದು ಅತ್ಯಂತ ಪಾಪದ ಕೆಲಸ ಅಂತ ಹೇಳಿದ್ದಾರೆ ಪೇರಿ. ಹೇಗೆ ಬಿಂದ್ರಾ ಥರದವರು ಈ ಮಟ್ಟದ ಮೋಟಿವೇಶನಲ್ ಸ್ಪೀಕರ್ ಆಗ್ತಾರೆ? ನಮ್ಮಲ್ಲಿಯೇ ಮೋಟಿವೇಶನ್ ಕೊರತೆ ಇದೆಯಾ, ಅಥವಾ ನಾವು ಅಷ್ಟು ಮೂರ್ಖರ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಕೇಳ್ಕೊಳ್ಬೇಕಾಗಿದೆ. ಬೇರೆಯವರಿಗೆಲ್ಲ ಮೋಟಿವೇಶನ್ ಮಾಡುವ ಆತ ಮನೆಯ ಗೇಟ್ ಬಳಿಯೇ ಹೆಂಡತಿಯೊಡನೆ ಜಗಳ ಆಡಿದ, ಅವನ ವಿರುದ್ಧ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಆಗಿತ್ತು ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಯಲಾಗಿದೆ. ದುರಂತ ಏನಂದರೆ, ಇಂಥವನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಐಕಾನ್, ವಿಡಿಯೋದಲ್ಲಿ ಮಹಿಳಾ ಹಕ್ಕುಗಳ ಬಗ್ಗೆ ಮಾತನಾಡುವವನ ಮನೆಯಲ್ಲಿ ಏನ್ ನಡೀತಾ ಇತ್ತು? ಇದೇ ಮನುಷ್ಯ ಶೂದ್ರರು ಅಂದ್ರೆ ಹೇಳಿದ ಕೆಲಸ ಮಾಡ್ಕೊಂಡಿರ್ಬೇಕಾದವರು ಅವರನ್ನ ತೆಗೆದುಕೊಂಡು ಹೋಗಿ ನಾಯಕತ್ವದ ಸ್ಥಾನದಲ್ಲಿ ಕೂರಿಸ್ಬಿಟ್ರೆ ಎಲ್ಲ ಅಯೋಮಯವಾಗುತ್ತೆ ಅಂತ ಕೂಡ ಸಂದರ್ಶನವೊಂದರಲ್ಲಿ ಹೇಳಿದ್ದ. ಇಂತಹ ಕೊಳಕು ಮನಸ್ಥಿತಿ ಅವನು ಹೆಸರಿನ ಜೊತೆ ಡಾಕ್ಟರ್ ಅಂತ ಇತ್ಕೊಂಡು ಕೂಡ್ಲೆ, ಐಷಾರಾಮಿ ಕಾರ್ಗಳ ಜೊತೆ ಇರುವಂತಹ ಫೋಟೋವನ್ನ ಶೇರ್ ಮಾಡ್ಕೊಂಡು ಕೂಡ್ಲೆ, ಲಕ್ಷ ಲಕ್ಷ ಗಳಿಸುವ ಮಾತನಾಡಿದ ಕೂಡ್ಲೆ ಜನ ಹೇಗೆ ಮರಳಾಗ್ತಾರಲ್ಲ ಅನ್ನೋದು ಕಳವಳದ ಸಂಗತಿ. ಆಕರ್ಷಕವಾಗಿ ಭಾಷಣ ಮಾಡುವವರ ಬಲೆಗೆ ಬೀಳೋದು ನಮ್ಮ ದೇಶದಲ್ಲಿ ಸಾಮಾನ್ಯ ಆಗ್ಬಿಟ್ಟಿದೆ. ತನ್ನ ಹೆಸರಲ್ಲಿ ಸರ್ಕಾರ ಸ್ಟ್ಯಾಂಪ್ ಬಿಡುಗಡೆ ಮಾಡಿದೆ ಅಂತ ಕೂಡ ಆತ ಇತ್ತೀಚೆಗೆ ಹೇಳ್ಕೊಂಡಿದ್ದ. ಬೂಮ್ ವೆಬ್ಸೈಟ್ ಅದನ್ನ ಸುಳ್ಳು ಅಂತ ಬಯಲು ಮಾಡಿತ್ತು, ಅದು ಆತನ ಕ್ಷುಲ್ಲಕ ಗಿಮಿಕ್ ಆಗಿತ್ತು. ಹಣ ಪಾವತಿಸಿದ್ರೆ ಯಾರು ಬೇಕಾದರೂ ಅಂತ ಸ್ಟ್ಯಾಂಪ್ ಮಾಡಿಸ್ಕೊಳ್ಳೋದು ಸಾಧ್ಯ ಇದೆ. ಆದರೆ ಈ ಬಾರಿ ಬಯಲಾಗಿರುವ ಆತನ ವಂಚನೆ 100,000,000 ರೂಪಾಯಿಗಳದ್ದು, ಲಕ್ಷಾಂತರ ಯುವಕರನ್ನ ಮೂರ್ಖರನ್ನಾಗಿಸಿದ್ದು. ಮೋಟಿವೇಶನಲ್ ಸ್ಪೀಕರ್ ಅನ್ನುವಂಥ ಅವತಾರದಲ್ಲಿದ್ದ ವಂಚಕನ ಬಣ್ಣವೇನೋ ಬಯಲಾಗಿದೆ. ಆದರೆ ಬಣ್ಣದ ಮಾತನ್ನು ನಂಬಿ ಮರಳಾಗುವಂಥ ನಮ್ಮ ಯುವಕರು ಓದಿ ಸ್ವಪ್ರಯತ್ನದಿಂದ ಮೇಲೆ ಬರಬೇಕಾಗಿರೋದ್ರ ಬದಲು ಅಡ್ಡದಾರಿಯ ಕಡೆಗೆ ಆಕರ್ಷಿತರಾಗುವಂಥ ವಿದ್ಯಾರ್ಥಿಗಳು ಇನ್ನಾದರೂ ಇದರಿಂದ ಪಾಠ ಕಲಿತಾರ? ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.